சூப்பர் 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 டேஸ்டியாகிதே நம்மந்ததே ஹல குடுப்பற நீர் வேஸ்ட் ஆது हाय हेलो एल्लरिगू नमस्कार स्नेहितरे वेलकम बैक टू द चैनल अनु व्लॉग इन कन्नड़ या स्नेहितरे इवत्तिन दिन ನಾವು ಲಾಸ್ಟ್ ಟೈಮ್ ತೋಟಕ್ಕೆ ಹೋಗಿದ್ವಿ ಆ ತೋಟಕ್ಕೆ ಹೋದ ನಂತರದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಹೇಳ್ತಿದ್ರು ಅಕ್ಕ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಹಾಗೆ ತಂದೂರಿ ಚಿಕನ್ ರೆಸಿಪಿ ಶೇರ್ ಮಾಡಿ ಅಂತ ಸೊ ತೋಟದಲ್ಲಿ ನಾವು ಹಳ್ಳಿ ಶೈಲಿಯಲ್ಲಿ ತಂದೂರಿ ಚಿಕನ್ ಹಾಗೂ ಚಿಕನ್ ಬಿರಿಯಾನಿ ಸೇರ್ವಾನ ಮಾಡಿದ್ವಿ ಆ ರೆಸಿಪಿಯನ್ನು ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ ಎಂಜಾಯ್ ಮಾಡ್ತಾ ಹೋಗಿ ಏಲಕ್ಕಿ ಸಾಯಿ ಜೀರಾ ನೋಡಿ ಸ್ವಲ್ಪ ಎಣ್ಣೆಯನ್ನ ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಇಡ್ತಾರೆ ಇದು ಕೊತ ಕೊತ ಅಂತ ಕುದಿತಿದೆ ಅನ್ಬೇಕಾದ್ರೆ ತೊಳೆದಿಟ್ಕೊಂಡಿರುವಂತ ರೈಸ್ ಅನ್ನ ಇದ್ರೊಳಗಡೆ ಹಾಕೊಳ್ತಾ ಇದ್ದಾರೆ ಇಲ್ಲಿ ಬಾಸುಮತಿ ರೈಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಒಂದಿಡಿಯಷ್ಟು ಉಪ್ಪನ್ನು ಹಾಕೊಳ್ಳಿ ಆ ನೀರು ವೇಸ್ಟ್ ಆದು ನೋಡಿ ಕ್ಲೀನ್ ಆಗಲಿ ಈಗ ಈಗ ಬಸ್ಕೋಬೇಕು ಹುಷಾರು ಬಂದೆ ಬಂದೆ ಶರ್ಕ ಅನ್ನನ ಬಸ್ದು ಈ ರೀತಿ ಇಟ್ಕೊಂಡಿದೀವಿ ಸೋ ದಟ್ ಅವಾಗ ನೀರಿನ ಅಂಶ ಏನಿದ್ರು ಸಂಪೂರ್ಣವಾಗಿ ಹೊರಟೋಗುತ್ತೆ ಗಮ್ ಅಂತ ಅದರ ಸ್ಮೆಲ್ ಗಮ ಗಮ ಅಂತ ಇದೆ ಅರ್ಧ
ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಕರಿಬೇಕು ಹಿಂಗೆ ಚಿನ್ನದ ಕಲರ್ ಬರಬೇಕಿದ್ದು ಎಣ್ಣೆ ಒಳಗೇನೆ ಈಗ ನೋಡ್ರಿ ಇನ್ನ ಕಲರ್ ಬರಬೇಕಿದ್ದು ಈಗ ನಡಿ ಈಗ ಬಂದದ ನೋಡ್ರಿ ಸ್ವಲ್ಪ 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 ಕೆಂಪು ಸೌರನ್ ಕಲರು ಬರಬೇಕು ಈಗ ಕಲರ್ ಬತ್ತು ನೋಡ್ರಿ ಈಗ ಆಗದೆ ನೋಡ್ರಿ ಈಗ ನೋಡಿ ಈಗ ಎತ್ಕೊಬಿಡೋಣ ನೋಡ್ರಿ ಈಗ ಆಯ್ತದ ನೋಡ್ರಿ ಪಲಾವೆಲ್ಲ ಇದು ಚಕ್ಕೆ ಮರಾಠ ಮೊಗ್ಗು ಇದು ಸಾರು ಲವಂಗ ಏಲಕ್ಕಿಕಾಯಿ ನೋಡ್ರಿ ಲವಂಗ ಏಲಕ್ಕಿಕಾಯಿ ಇದು ಮೆಣಸಿನಕಾಯಿ ಸಾಂಪೋ ಚಿಕನ್ನು ನೋಡ್ರಿ ಈಗ ಅಷ್ಟರಲ್ಲಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅರಿಶಿನ ಇದು ಇದು ಕೆಂಪು ಮೆಣಸಿನಕಾಯಿ ಪುಡಿ ಇದು ಧನಿಯಾ ಪುಡಿ ಇದು ಬಿರಿಯಾನಿ ಮಸಾಲ ನೋಡಿ ಇದು ಗರಂ ಮಸಾಲ ಉಪ್ಪು ಇದು ಲಾಸ್ಟ್ ಈಗ ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಿದ್ದಾರೆ ಇದರಲ್ಲೇ ಶೇಕಡ 70-80% ಭಾಗದಷ್ಟು ಚಿಕನ್ ಬೇಯಬೇಕು ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಸ್ವಲ್ಪ ನೀರನ್ನು ಹಾಕಿ ಚಿಕನನ್ನು ಬೇಯಲಿಕ್ಕಿಡ್ತಾರೆ ನಾನಲ್ಲಿ ಬೇರೆ ಕಡೆ ಬಿರಿಯಾನಿ ಸೇರ್ವಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೀರು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಮಸಾಲೆಗಳು ಸೀದೋಗೋದಿಲ್ಲ ಸೊ ಹಾಗಾಗಿ ನೀರನ್ನು ಕಂಪಲ್ಸರಿ ಹಾಕಿ ಇದರಲ್ಲೇ ಈಗ ಎಲ್ಲ ಚಿಕನ್ ಬೇಯ್ತದ ನೋಡ್ರಿ ಚೆನ್ನಾಗಿ ಬೆಂದೈತಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ರೈಸು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮಾಡಿಟ್ಟಿರುವಂಥ ರೈಸನ್ನು ಹಾಕ್ಕೊಳ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ನೋಡ್ರಿ ಇದು ಈರುಳ್ಳಿ ಈಗ ಉಳಿದಿರುವಂಥ ಎಲ್ಲ ರೈಸನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಇದು ನೋಡ್ರಿ ನಂತರ ಇಲ್ಲೊಂದು ಪ್ಲೇಟ್ ಅನ್ನು ಮುಚ್ಚಿಬಿಟ್ಟು ಇದನ್ನ ಕೆಂಡದ ಮೇಲೆ ಇಟ್ಟರೆ ಸೊ ಒಂದು 20 ನಿಮಿಷ ಕೆಂಡದಲ್ಲಿ ಬೆಂದ್ರೆ ಇದು ಅಂದ್ರೆ ಬಿಸಿಗೆನೆ ಅರಳ್ಕೊಂಡ್ಬಿಡುತ್ತೆ ನೋಡ್ರಿ ಆ ಕೆಂಡದ ಬಿಸಿಗೆನೆ ರೈಸ್ ಚೆನ್ನಾಗಿ ಅರಳ್ಕೊಳ್ಳುತ್ತೆ ದಮ್ ಕಟ್ಟಿಟ್ಟಿದ್ದಾರೆ ಸೊ ಆಲ್ಮೋಸ್ಟ್ 80% ರೆಡಿ ಆಯ್ತು ಶೇರ್ವಾ ಕೂಡ ಅಲ್ಲಿ ರೆಡಿ ಆಗ್ತಿದೆ ಸೊ ಇನ್ನೊಂದು ಅರ್ಧ ಗಂಟೆ 20 ನಿಮಿಷ ಬೇಕಾ ಕುಳಪ್ಪರೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಬೇಕಾ ಕೆಂಡದ ಮೇಲೆ ಬರ್ಬೇಕು ಅದು ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಸರಿ ಸೊ ಅದೊಂದು 20-30 ಮಿನಿಟ್ಸ್ ಕೆಂಡದ ಮೇಲೆ ಇದ್ರೆ ಆಯ್ತು ಸೊ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಘಮ ಘಮ ಅಂತ ಪರಿಮಳ ಬರ್ತಿದೆ ಸೊ ವೆಯ್ಟ್ ಮಾಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಕೆಂಡನ ತೆಗೆದುಕೊಂಡು ಆ ಪ್ಲೇಟ್ ಮೇಲೆ ಹಾಕೊಳ್ತಾ ಇದ್ದಾರೆ ಏನಕ್ಕಪ್ಪ ಅಂತಂದರೆ ಸೊ ಆ ಬಿಸಿಗೆ ಮೇಲ್ಗಡೆ ಕೂಡ ದಮ್ ಕಟ್ಲಿ ಅಂತ ನೋಡಿ ಆಗಿದೆ
सूपर रेडी सूपर टेस्टी आगे आमेल बारसोण सद्य के नेक्स्ट नोड़ फाइनली बेल स्वल्प येलो फुड कलर मत ऑरेंज फुड कलर हाकबोद अदक्के स्वल्प ऑरेंज फुड कलर मत्ते येलो फुड कलर हाकोल्ता इदीवी लाइट हैंडल मिक्स मार्कोल्तीनि स्नेहितरे एल्लानू ओट्टिगे मिक्स मार्लिक्के होगबिडि लाइट हैंडल मिक्स मार्कोळ्ळि मत्ते बड़स्बेकाद्रे ತಳಕೊತ್ತ ಅಂದ್ರೆ ಫುಲ್ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಂಡು ಬಡಸಿ ಬರಿ ಮೇಲ್ ಮೇಲ್ ಬಡಸಿದ್ರೆ ಏನಾಗುತ್ತೆ ಬರಿ ಮೇಲ್ಗಡೆ ಅನ್ನ ಮಾತ್ರ ಬರುತ್ತೆ ಸೋ ಹಾಗಾಗಿ ಬಡಸಬೇಕಾದ್ರೆ ತಳಕೊತ್ತ ಬಡಸಬೇಕು सूपर 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 टेस्टी आगे तीना पर पीस तीना यार एंग तीर्था रहे पीस तो अनुज के थोड़ा ना खोला परफेक्ट बन गया सूपर टेस्टी आगे